हलो फ्रेंड्स, वेलकम टू मई चैनल। ना याद कॉम्पिटेटिव एग्जाम्स तक अंतरू अद चिखदे आगे लाजिकल रीजनिंग अथवा अनालीटिकल अनालीसिसू आरदू प्रॉब्लमसू अवेल स्वल्प नमें रूढ़िया लाजिकल ना आंसर थिंक रीजनिंग वीडियो आरदू वो नालाक क्वेश्चनस निम्बू ಇನ್ನ ಚೆನ್ನಾಗಿದ್ರೆ ನಿಮಗೆ ಇಷ್ಟ ಆದರೆ ಮತ್ತೆ ಮುಂದೇನೋ ಇದೇ ತರ ವಿಡಿಯೋ ಮಾಡ್ತೀನಿ. ಫಸ್ಟ್ ಒನ್, ಎಸ್ ಇಸ್ ದ ಸನ್ ಆಫ್ ಆರ್ ಅಂಡ್ ಬ್ರದರ್ ಆಫ್ ಎ ಇಸ್ ದ ಡಾಟರ್ ಆಫ್ ಸಿ. ಹೌ ಇಸ್ ಎ ರಿಲೇಟೆಡ್ ಟು ಎಸ್? ಫಸ್ಟ್ ಆಪ್ಷನ್ ಫಾದರ್, ಸೆಕೆಂಡ್ ಆಪ್ಷನ್ ಮದರ್, ಥರ್ಡ್ ಆಪ್ಷನ್ ಸಿಸ್ಟರ್, ಫೋರ್ತ್ ಆಪ್ಷನ್ ಬ್ರದರ್. ಯೋಚನೆ ಮಾಡಿ ಇದಕ್ಕೆ ಉತ್ತರ ಈಗ ಹೇಗೆ ಅಂತ ತಿಳ್ಕೊಳ್ಳೋಣ. ಕ್ವೆಶ್ಚನ್ ಒಂದ್ಸರಿ ಓದೋಣ. ಎಸ್ ಈಸ್ ದ ಸನ್ ಆಫ್ ಆರ್. ಸನ್ ಯಾವಾಗಲೂ ಸನ್ನು ಡಾಟರು ಯಾವಾಗಲೂ ಸೆಕೆಂಡ್ ಇಲ್ಲಿ ಕೆಳಗಡೆ ಬರ್ಕೊಳ್ಳೋಣ. ಎಸ್ ಸನ್ ಆಫ್ ಆರ್, ಸೊ ಆರು ಫಾದರು ಅಥವಾ ಮದರು. ಎಸ್ ಈಸ್ ಸನ್ ಆಫ್ ಆರ್ ಆ್ಯಂಡ್ ಬ್ರದರ್ ಆಫ್ ಎ. ಸೊ ಎಸ್ ಈಸ್ ಸನ್ ಆಫ್ ಆರ್ ಆ್ಯಂಡ್ ಬ್ರದರ್ ಆಫ್ ಎ. ಸೊ ಇವನು ಬ್ರದರು. ಎ ಈಸ್ ದ ಡಾಟರ್ ಆಫ್ ಸಿ. ಎ ಈಸ್ ಡಾಟರ್ ಆಫ್ ಸಿ. ಸೊ ಇದರಲ್ಲಿ ಆರ್ ಅಥವಾ ಸಿ ಒಬ್ಬರು ಫಾದರು ಅಥವಾ ಒಬ್ಬರು ಮದರು ನಮಗೆ ಗೊತ್ತಿಲ್ಲ ಯಾರು ಅಂತ. ಹೌ ಈಸ್ ಎ ರಿಲೇಟೆಡ್ ಟು ಎಸ್? ಹೌ ಈಸ್ ಎ ರಿಲೇಟೆಡ್ ಟು ಎಸ್ ಅಂತಂದರೆ ಏನು ಆನ್ಸರ್ ಬರಬೇಕು? ಇದು ಡಾಟರು. ನೀವೇ ಹೇಳಿ, ಹೌ ಈಸ್ ಎ ರಿಲೇಟೆಡ್ ಟು ಎಸ್? ಎ ಈಸ್ ಸಿಸ್ಟರ್ ಆಫ್ ಎಸ್. ಸೊ ಎ ಈಸ್ ಸಿಸ್ಟರ್ ಆಫ್ ಎಸ್. ಕರೆಕ್ಟಾಗಿ ಗೊತ್ತಾಯ್ತಾ ನಿಮಗೆಲ್ಲರಿಗೂ? ಮುಂದಿಂದು, ಅಶ್ವಿನ್ ಆ್ಯಂಡ್ ರಾಮ್ ಸ್ಟಾರ್ಟ್ ಅಟ್ ದ ಸೇಮ್ ಪಾಯಿಂಟ್. ಅವರಿಬ್ಬರು ಒಂದೇ ಪಾಯಿಂಟಲ್ಲಿ ಸ್ಟಾರ್ಟ್ ಮಾಡ್ತಾರೆ. ರಾಮ್ ಮೂವ್ಸ್ 5 kilometers ಟುವರ್ಡ್ಸ್ ಸೌತ್ ಆ್ಯಂಡ್ ಟರ್ನ್ಸ್ ಲೆಫ್ಟ್, ಟ್ರಾವೆಲ್ಸ್ ಅನದರ್ 3 kilometers. ಅಲ್ಲಿ ಲೆಫ್ಟ್ ಅನ್ನೋ ಬದಲು ಲೆಟ್ ಅಂತ ಬರೆದಿದ್ದೀನಿ. ಅಶ್ವಿನ್ ಮೂವ್ಸ್ ಟುವರ್ಡ್ಸ್ ವೆಸ್ಟ್ ಫಾರ್ 4 kilometers ಆ್ಯಂಡ್ ದೆನ್ ಟರ್ನ್ಸ್ ಲೆಫ್ಟ್ ಆ್ಯಂಡ್ ಟ್ರಾವೆಲ್ಸ್ 5 kilometers. ಹೌ ಫಾರ್ ಈಸ್ ಅಶ್ವಿನ್ ಫ್ರಮ್ ರಾಮ್? ಎಷ್ಟು ದೂರ ಇದ್ದಾನೆ ಅಶ್ವಿನು ರಾಮಿಂದ? 7 kilometers ಅಥವಾ 9 kilometers ಆರ್ 15 kilometers, 12 kilometers? ಅಶ್ವಿನ್ ಆ್ಯಂಡ್ ರಾಮ್ ಸ್ಟಾರ್ಟೆಡ್ ಅಟ್ ದ ಸೇಮ್ ಪಾಯಿಂಟ್. ಅಶ್ವಿನು ಮತ್ತು ರಾಮು, ಅಶ್ವಿನು ರಾಮು ಸ್ಟಾರ್ಟೆಡ್ ಅಟ್ ದ ಸೇಮ್ ಪಾಯಿಂಟ್. ರಾಮ್ ಮೂವ್ಸ್ 5 kilometers ಟುವರ್ಡ್ ಸೌತ್. ರಾಮು 5 kilometers ಹೋಗ್ತಾನೆ ಸೌತಿಗೆ. ಓಕೆ, ಆ್ಯಂಡ್ ಟರ್ನ್ಸ್ ಲೆಫ್ಟ್. ಅವನು ಇಲ್ಲಿಂದ ಹಿಂಗೆ ಹೋದಾಗ ಲೆಫ್ಟ್ಗೆ ಟರ್ನ್ ಆಗ್ತಾನೆ. ಲೆಫ್ಟ್ ಟರ್ನ್ ಅಂತಂದರೆ ಈ ಕಡೆ ಬರುತ್ತೆ. ಇಲ್ಲಿಂದ ಹೀಗೆ ಹೋಗ್ಬಿಟ್ಟು ಅವ್ನು ಲೆಫ್ಟ್ ಟರ್ನ್ ಅಂತಂದರೆ ಈ ಕಡೆ, ಆ್ಯಂಡ್ ಟ್ರಾವೆಲ್ಸ್ 3 kilometers. ಅಶ್ವಿನ್ ಮೂವ್ಸ್ ಟುವರ್ಡ್ಸ್ ವೆಸ್ಟ್. ಇವಾಗ ಅಶ್ವಿನ್ದು, ಅಶ್ವಿನ್ ಮೂವ್ಸ್ ಟುವರ್ಡ್ಸ್ ವೆಸ್ಟ್, 4 kilometers ಹೋಗ್ತಾನೆ. ಆ್ಯಂಡ್ ದೆನ್ ಟರ್ನ್ಸ್ ಲೆಫ್ಟ್, ಆ್ಯಂಡ್ ದೆನ್ ಹಿ ಟರ್ನ್ಸ್ ಲೆಫ್ಟ್ ಆ್ಯಂಡ್ ಟ್ರಾವೆಲ್ಸ್ 5 kilometers. ಅವನು 5 kilometersು ಟ್ರಾವೆಲ್ ಮಾಡ್ತಾನೆ ಅಶ್ವಿನು. ಸೊ ಹೌ ಫಾರ್ ಈಸ್ ಅಶ್ವಿನ್ ಫ್ರಮ್ ರಾಮ್? ಇಲ್ಲಿ ರಾಮ್ ಇದ್ದಾನೆ, ಇಲ್ಲಿ ಅಶ್ವಿನ್ ಇದ್ದಾನೆ. ಹೌ ಫಾರ್ ದೇ ಆರ್ ಫ್ರಮ್ ಈಚ್ ಅದರ್ ಅಂತಂದರೆ ಎಷ್ಟು ದೂರ ಇದ್ದಾರೆ ಅಂತ. ಸೊ ಇಲ್ಲಿಂದ ಇಲ್ಲಿಗೆ 4 kilometersು, ಇಲ್ಲಿಂದ ಇಲ್ಲಿಗೆ 3 kilometers. ಸೊ ದೇ ಆರ್ 7 kilometers ಫ್ರಮ್ ಈಚ್ ಅದರ್. C is the grandfather of B and Y. A is the parent of S, who is also the sister of Y. How is S related to C? ಅದಕ್ಕೆ ಆಪ್ಷನ್ಸು, A grandfather, B mother, granddaughter, grandson. ಯಾವ ಆಪ್ಷನ್ ಕರೆಕ್ಟು? C is the grandfather of B and Y. Grandfather ಅಂತಂದರೆ ನಿಮಗೆ ಗೊತ್ತಲ್ವಾ, ತಾತ ಅಂತ. ಅದಕ್ಕೆ ನಾವು 3 steps ಮಾಡ್ಕೋಬೇಕು. ಇಲ್ಲಿ ಗ್ರ್ಯಾಂಡ್ ಫಾದರು, ಗ್ರ್ಯಾಂಡ್ ಫಾದರ್ ಹೆಸರು ಸಿ.
ಅವನಿಗೆ ಯಾರು ಗ್ರ್ಯಾಂಡ್ ಫಾದರ್ ಆಫ್ ಬಿ ಆ್ಯಂಡ್ ವೈ ಬಿ ಮತ್ತು ವೈ ಗ್ರ್ಯಾಂಡ್ ಫಾದರ್ ಇವರು ಸೊ ಮಧ್ಯ ಒಂದು ಸ್ಟೆಪ್ ಇದೆ ಫಾದರು ಅಥವಾ ಮದರ್ದು ಮಧ್ಯ ಒಂದು ಸ್ಟೆಪ್ ಇದೆ ಅಲ್ವಾ ಎ ಈಸ್ ದ ಪೇರೆಂಟ್ ಆಫ್ ಎಸ್ ಹೂ ಈಸ್ ಆಲ್ಸೋ ದ ಸಿಸ್ಟರ್ ಆಫ್ ವೈ ಎ ಈಸ್ ದ ಪೇರೆಂಟ್ ಆಫ್ ಎಸ್ ಎ ಯಾರ್ ಪೇರೆಂಟು ಆಫ್ ಎಸ್ ಹೂ ಈಸ್ ಆಲ್ಸೋ ಸಿಸ್ಟರ್ ಆಫ್ ವೈ ಸಿಸ್ಟರ್ ಆಫ್ ವೈ ಸಿಸ್ಟರ್ ಆಫ್ ವೈ ಇದು ಸಿಸ್ಟರು ಸೊ ಎ ಈಸ್ ದ ಪೇರೆಂಟ್ ಆಫ್ ಎಸ್ ಇಲ್ಲಿ ಎ ಎ ಈಸ್ ದ ಪೇರೆಂಟ್ ಆಫ್ ಎಸ್ ಸೊ ಹೌ ಈಸ್ ಎಸ್ ರಿಲೇಟೆಡ್ ಟು ಸಿ ಎಸ್ ಹೌ ಈಸ್ ಶಿ ರಿಲೇಟೆಡ್ ಟು ಸಿ ಅಂತಂದರೆ ಸಿ ಈಸ್ ಎಗೇನ್ ಗ್ರ್ಯಾಂಡ್ ಫಾದರ್ ಆಫ್ ಎಸ್ ಅಥವಾ ಎಸ್ ಈಸ್ ಗ್ರ್ಯಾಂಡ್ ಡಾಟರ್ ಆಫ್ ಸಿ ಇಲ್ಲಿ ಕೇಳ್ತಾ ಇರೋದು ಹೌ ಈಸ್ ಎಸ್ ರಿಲೇಟೆಡ್ ಟು ಸಿ ಅಂತ ಸೊ ಎಸ್ಸು ಮೇನ್ ಪಾಯಿಂಟು ಸೊ ಎಸ್ ಈಸ್ ಗ್ರ್ಯಾಂಡ್ ಡಾಟರ್ ಆಫ್ ಸಿ ಅಂತ ಹೌ ಈಸ್ ಸಿ ರಿಲೇಟೆಡ್ ಟು ಎಸ್ ಅಂತಂದರೆ ಸಿ ಈಸ್ ಗ್ರ್ಯಾಂಡ್ ಫಾದರ್ ಆಫ್ ಎಸ್ ಅಂತ ಬರಿಬೇಕು ಆನ್ಸರಲ್ಲಿ ಭೂಮಿಕಾ ಸ್ಟಾರ್ಟ್ಸ್ ಫ್ರಮ್ ಎ ಪಾಯಿಂಟ್ and travels 2 kilometers towards east and turns right and travels another 3 kilometers and again turns right travels 5 kilometers and again turns right and travel 3 kilometers how far is she from the starting point answer so option 3 kilometers 6 kilometers 7 kilometers matte 2 kilometers so options kotirodu ಡೈರೆಕ್ಷನ್ಸು ಚೆನ್ನಾಗಿ ಗೊತ್ತಿರಬೇಕು ಭೂಮಿಕಾ ಸ್ಟಾರ್ಟ್ಸ್ ಫ್ರಮ್ ಎ ಪಾಯಿಂಟ್ ಟ್ರಾವೆಲ್ಸ್ ಟುವರ್ಡ್ಸ್ ಈಸ್ಟ್ ಶೀ ಟ್ರಾವೆಲ್ಸ್ ಟುವರ್ಡ್ಸ್ ಈಸ್ಟ್ ಆ್ಯಂಡ್ ಟರ್ನ್ಸ್ ರೈಟ್ ಅಲ್ಲಿಂದ ರೈಟ್ ಟರ್ನ್ ತಗೋತಾಳೆ ಟ್ರಾವೆಲ್ಸ್ ಟುವರ್ಡ್ಸ್ ಈಸ್ಟ್ 2 ಕಿಲೋಮೀಟರ್ಸು ಆಮೇಲೆ ಆ್ಯಂಡ್ ಟರ್ನ್ಸ್ ಟುವರ್ಡ್ಸ್ ರೈಟ್ and again turns and right. again 3 kilometers so and travel another 5 kilometers so 5 kilometers again turns right and travel 3 kilometers ಹೌ ಫಾರ್ ಈಸ್ ಶಿ ಫ್ರಮ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಎಷ್ಟು ದೂರ ಇದ್ದಾಳೆ ಅಂತ ಇಲ್ಲಿಂದ ಇಲ್ಲಿಗೆ 5 kilometers ಇದೆ ಇಲ್ಲಿಂದ ಇಲ್ಲಿಗೆ 2 kilometers ಇದೆ 5 kilometers ಮೈನಸ್ 2 kilometers ಶೀ ಈಸ್ 3 kilometers ಫ್ರಮ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಹೋಪ್ ನಿಮ್ಮೆಲ್ಲರಿಗೂ ಇದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ If you like this video, please like, share and subscribe to my channel. ಮತ್ತು ಕಾಮೆಂಟ್ಸಲ್ಲಿ ತಿಳಿಸಿ ಇನ್ನೂ ಈ ಥರದ ವೀಡಿಯೋಸ್ ಬೇಕಾ ಅಂತ ನೀವು ಕಾಮೆಂಟ್ಸಲ್ಲಿ ತಿಳಿಸಿಲ್ಲ ಅಂದರೆ ನಂಗೆ ಗೊತ್ತಾಗಲ್ಲ ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ಪ್ಲೀಸ್ ಆ ಕಾಮೆಂಟ್ ಮಾಡಿ ಮತ್ತು ಈ ಥರದ್ದು ಯಾವಾಗಲೇ ಪ್ರಾಬ್ಲಮ್ಸ್ ಮಾಡಬೇಕಾದ್ರೂ ನಿಮಗೆ ಡೈರೆಕ್ಷನ್ಸು ಕರೆಕ್ಟಾಗಿ ಗೊತ್ತಿರಬೇಕು ಮತ್ತು ಆ ಪರ್ಸನ್ ಯಾವ ಥರ ಹೋಗ್ತಾ ಇದ್ದಾರೆ ಅದನ್ನು ಡೈರೆಕ್ಷನ್ ಆ್ಯರೋ ಮಾರ್ಕ್ ಹಾಕ್ಕೊಂಡು ಮಾಡಿಕೊಂಡು ರೈಟು ಲೆಫ್ಟು ನೀಟಾಗಿ ಹಾಕ್ಕೊಂಡ್ರೆ ಮಾತ್ರ ಕರೆಕ್ಟಾಗಿ ಆನ್ಸರ್ಸ್ ಬರುತ್ತೆ ಓಕೆ ಥ್ಯಾಂಕ್ ಯು ಬಾಯ್